ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗಿರಿ. ಲೋಕಸಭೆ ಚುನಾವಣೆ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸುಳಿವು ನೀಡಿದ್ದಾರೆ. ಮಹಾರಾಷ್ಟ್ರದ ಸತಾರಾ ನಗರದಲ್ಲಿ ಸಿಎಂ ಏಕನಾಥ್ ಶಿಂದೆ ಮಾತನಾಡುವ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯದ ಬಗ್ಗೆ ಹಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ನಾನು ಕರ್ನಾಟಕದ ಒಂದು ಕಾರ್ಯಕ್ರಮಕ್ಕೆ ತೆರಳಿದಾಗ ಅವರು ಹೇಳಿದರು, ಕರ್ನಾಟಕದಲ್ಲಿಯೂ ಆಪರೇಷನ್ ನಾಥ್ ಮಾಡೋದಿದೆ ಅಂದರು. ನಾನು ಆಪರೇಷನ್ ನಾಥ್ ಅಂದರೆ ಏನು ಅಂತ ಕೇಳಿದೆ. ನೀವು ಮಹಾರಾಷ್ಟ್ರದ ಮಹಾಗಠಬಂಧನ್ ಸರ್ಕಾರ ಪತನ ಮಾಡಿದರೆ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯವಿದೆ ಎಂದರು. ಇದರಿಂದ ಕರ್ನಾಟಕದಲ್ಲಿ ತುಂಬ ದಿನ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಎಂದು ಸಿಎಂ ಏಕನಾಥ್ ಶಿಂದೆ ಹೇಳಿದ್ದಾರೆ. आमच्याकडे पण नाथ ऑपरेशन करायचं आहे. नाथ ऑपरेशन म्हणजे काय? बरं, तुम्ही केलं ते एकनाथ शिंदे एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले, तुमचा अनुभव आम्हाला कामी येईल. ठीक आहे, बोलू येतो मी तिकडे. हा कोण आहे एकनाथ शिंदे? कर्नाटकमध्ये मी आता गेलो होतो सभेला. ते बोले, आमच्याकडे पण नाथ ऑपरेशन करायचं आहे. म्हणजे नाथ ऑपरेशन म्हणजे काय? बरं, तुम्ही केलं ते एकनाथ शिंदे एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले, तुमचा अनुभव आम्हाला कामी येईल. ठीक आहे, बोलू येतो मी तिकडे. ಯಾವ ಕಾರಣಕ್ಕೂ ನಮ್ಮ ಸರ್ಕಾರವನ್ನು ಆಪರೇಷನ್ ಕಮಲ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅವರ NDA ಈ ಬಾರಿ ಸೋಲಲಿದೆ. ಆಪರೇಷನ್ ಕಮಲ BJPಯ ಹಗಲುಗನಸು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕಳೆದ ಒಂದು ವರ್ಷದಿಂದ ಇಂಥ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ, ಇನ್ನೊಂದು ಬಾರಿ ಏಕೆ ಪ್ರಯತ್ನಿಸುತ್ತಾರೆ? ನಮ್ಮ ಶಾಸಕರು ಯಾರೂ ಮಾರಾಟವಾಗಲು ತಯಾರಿಲ್ಲ, ಮಹಾರಾಷ್ಟ್ರದಲ್ಲಿ ಆದಂತೆ ಆಗಲು ಸಾಧ್ಯವಿಲ್ಲ ಎಂದರು. ಇನ್ನು ಈ ಕುರಿತಂತೆ DCM DK ಶಿವಕುಮಾರ್ ಮಾತನಾಡಿ, ಲೋಕಸಭಾ ಚುನಾವಣೆ ನಂತರ ಮಹಾರಾಷ್ಟ್ರದಲ್ಲಿ BJP ಮೈತ್ರಿ ಸರ್ಕಾರ ಇರುವುದೇ ಅನುಮಾನ. ಅಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಯಾಗುತ್ತದೆ. ಮೋದಿ ಉದ್ಧವ್ ಠಾಕ್ರೆ ಬಗ್ಗೆ ಏಕೆ ಮಾತನಾಡಿದ್ದಾರೆ? ಅವರಿಗೆ ಶಕ್ತಿ ಇದೆ ಎನ್ನುವ ಕಾರಣಕ್ಕೆ. ಚುನಾವಣೆ ನಂತರ NCP ಮತ್ತು ಶಿವಸೇನೆ ಬಿಟ್ಟು ಹೋದವರು ಮರಳಿ ಬರುತ್ತಾರೆ, ಈ ಕಾರಣಕ್ಕೆ ಅವರು ಹೆದರಿದ್ದಾರೆ ಎಂದರು. ಅವ್ರ ಸರ್ಕಾರ ಎಲೆಕ್ಷನ್ ಆದಮೇಲೆ ಅವ್ರ ಸರ್ಕಾರದ್ದೇ ಅವ್ರ ಡೌಟ್ ಇದೆ. ಅವ್ರ ಸರ್ಕಾರ ಉಳ್ಕೊಳ್ಳದೆ ಏನು ಏಕನಾಥ್ ಶಿಂದೆ ಸರ್ಕಾರ ಇದೆಯಲ್ಲ, ಅವ್ರ ಸರ್ಕಾರ ಇರೋದೇ ಡೌಟ್ ಇದೆ. ಈಗ ಮೋದಿ ಸಾಹೇಬರು ಯಾಕೆ ಉದ್ಧವ್ ಠಾಕ್ರೆ ಬಗ್ಗೆ ಮಾತಾಡಿದ್ರು? ಉದ್ಧವ್ ಠಾಕ್ರೆ ಅಂದರೆ ಶಕ್ತಿ ಇದೆ ಅಂತ. ಇಡೀ ಜನ ಎಲ್ಲ ವಾಪಸ್, ಎಲ್ಲ MLAಗಳೆಲ್ಲ ವಾಪಸ್ಸು ಅವರು ಯೂಟರ್ನ್ ಆಗ್ತಾರೆ. NCPಗೆ ಹೋಗೋರು ವಾಪಸ್ ಯೂಟರ್ನ್, NCPಗೆ ಹೋಗ್ತಾರೆ. ಶಿವಸೇನಾ ಇದ್ದವರು ವಾಪಸ್ ಶಿವಸೇನಾಗ ಹೋಗ್ತಾರೆ. ಸೊ ಮತ್ತೆ ನಮ್ಮ ಸರ್ಕಾರ ಅಲ್ಲಿ ರಚನೆ ಆಗ್ತದೆ. ಇನ್ನು ಈ ಕುರಿತಂತೆ ಸಚಿವ MB ಪಾಟೀಲ್ ಮಾತನಾಡಿ, ಬೀಳಲಿರುವುದು ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರವಲ್ಲ, ಬದಲಿಗೆ ಏಕನಾಥ್ ಶಿಂದೆ ಅವರ ಮಹಾರಾಷ್ಟ್ರ ಸರ್ಕಾರ. ಈ ಲೋಕಸಭಾ ಚುನಾವಣೆ ನಂತರ ಪತನವಾಗಲಿದೆ, ಬರೆದಿಟ್ಟುಕೊಳ್ಳಿ. ಒಂದು ತಿಂಗಳ ಅವಧಿಯಲ್ಲಿ ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಯಾಗಲಿದ್ದಾರೆ. ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮತ್ತು ಶರದ್ ಪವಾರ್ ಅವರ NCP ಪಕ್ಷವನ್ನು ತೊರೆದು ಹೋದ ಶಾಸಕರು ಪಶ್ಚಾತ್ತಾಪ ಪಡುತ್ತಿದ್ದಾರೆ. ಅವರೆಲ್ಲ ಮರಳಿ ಬರಲಿದ್ದಾರೆ. ಕಾಂಗ್ರೆಸ್ ಒಳಗೊಂಡ ಸರ್ಕಾರ ಅಲ್ಲಿ ರಚನೆಯಾಗಲಿದೆ ಎಂದರು. ಉದ್ಧವ್ ಠಾಕ್ರೆ ಪರವಾಗಿ, ಶರದ್ ಪವಾರ್ ಪರವಾಗಿ, ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ. ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ದಾರಲ್ಲ ಎಲ್ಲ ಶಾಸಕರು, ಅವ್ರು ಪಶ್ಚಾತ್ತಾಪ ಪಡ್ತಾ ಇದಾರೆ. ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ. ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ. ಏಕನಾಥ್ ಶಿಂದೆ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇರಲ್ಲ. ಎಲ್ಲ NCPದಿಂದ ಹೋದವರು, ಶಿವಸೇನೆಯಿಂದ ಹೋದವರು, ಈಗ ಎಲ್ಲರೂ ಉದ್ಧವ್ ಠಾಕ್ರೆ ನೆನೆಸ್ತಾ ಇದ್ದಾರೆ, ಎಲ್ಲರೂ ಶರದ್ ಪವಾರ್ ನೆನೆಸ್ತಾ ಇದ್ದಾರೆ. ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಮುಂದೆ ನಮ್ಮ ದಾರಿ ಹೆಂಗಪ್ಪ, ಫ್ಯೂಚರ್ ನಮ್ಮದು ಭವಿಷ್ಯ ಹೆಂಗೆ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಮಹಾರಾಷ್ಟ್ರಕ್ಕೆ ನಮ್ಮ ನೇಬರಿಂಗ್ ಅಲ್ಲ.
ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿರುವುದಾಗಿ ಉಡುಪಿಯ ಬಿಜೆಪಿ ಮಾಜಿ ಶಾಸಕ ಕೆ ರಘುಪತಿ ಭಟ್ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಸ್ಪರ್ಧಿಸುತ್ತೇನೆ, ಸೋತರೂ ಬಿಜೆಪಿಯಲ್ಲೇ ಇರುತ್ತೇನೆ, ಗೆದ್ದರೂ ಬಿಜೆಪಿಯಲ್ಲೇ ಇರುತ್ತೇನೆ, ಇದು ಯಾವುದೇ ಬಂಡಾಯ ಅಥವಾ ಪಕ್ಷ ಅಥವಾ ವ್ಯಕ್ತಿಯ ವಿರುದ್ಧವಲ್ಲ, ನನಗಾಗಿ ಜನರ ಸೇವೆಗಾಗಿ ಕೆಲಸ ಮಾಡಲು ಈ ನಿರ್ಧಾರ ಮಾಡಿದ್ದೇನೆ ಎಂದು ಅವರು ಸ್ಪಷ್ಟಪಡಿಸಿದರು. ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಬಿಜೆಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಥೇನಾಲಿಯ ಮತಗಟ್ಟೆಯಲ್ಲಿ ಶಾಸಕ ಶಿವಕುಮಾರ್ ಮತ್ತು ಅವರ ಸಹಚರರು ಮತದಾರನಿಗೆ ಕಪಾಳ ಮೋಕ್ಷ ಮಾಡಿ ಥಳಿಸಿದ ಆಘಾತಕಾರಿ ಘಟನೆ ನಡೆದಿದೆ. ಈ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಥೇನಾಲಿ YSRCP ಶಾಸಕರು ಮತಗಟ್ಟೆಯಲ್ಲಿ ಮತದಾರರ ಉದ್ದನೆಯ ಸರದಿಯನ್ನು ಬಿಟ್ಟು ನೇರವಾಗಿ ಮತಗಟ್ಟೆಗೆ ತೆರಳಲು ಪ್ರಯತ್ನಿಸುತ್ತಿದ್ದಾಗ ಓರ್ವ ಮತದಾರ ಶಾಸಕನನ್ನು ಪ್ರಶ್ನಿಸಿದ್ದಾನೆ. ಆಗ ಕೋಪಗೊಂಡ ಶಾಸಕ ಮತದಾರನಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಆಗ ತಿರುಗಿ ಶಾಸಕನಿಗೂ ಮತದಾರ ಕಪಾಳ ಮೋಕ್ಷ ಮಾಡಿದ್ದು ಕೆಲ ಕಾಲ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಚುನಾಯಿತ ಕ್ಷೇತ್ರ ವಾರಣಾಸಿಯಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದರು. ಸತತ ಮೂರನೇ ಬಾರಿಗೆ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ನಾಮಪತ್ರ ಸಲ್ಲಿಸಲಿರುವ ಮೋದಿ ಸುಮಾರು 6 ಕಿಲೋಮೀಟರ್ ಉದ್ದದ ರೋಡ್ ಶೋ ನಡೆಸಿದರು. ಇದಕ್ಕೂ ಮುನ್ನ ಬಿಹಾರ ರಾಜಧಾನಿ ಪಾಟ್ನಾದಲ್ಲಿನ ಗುರುದ್ವಾರಕ್ಕೆ ಭೇಟಿ ನೀಡಿದರು. ಗುರುದ್ವಾರದ ಸಿಖ್ ಸಮುದಾಯದ ಅಡುಗೆ ಹಾಲ್ಗೆ ತೆರಳಿದ ಅವರು ಆಹಾರವನ್ನು ತಯಾರಿಸುವಲ್ಲಿ ಗುರುದ್ವಾರದ ಆಡಳಿತದೊಂದಿಗೆ ಕೈಜೋಡಿಸಿ ಸ್ವತಃ ಅವರೇ ಖುದ್ದಾಗಿ ರೊಟ್ಟಿ ತಯಾರಿಸುವಲ್ಲಿ ನೆರವಾದರು. ಅಡುಗೆ ಕೋಣೆಯಲ್ಲಿ ದಾಲ್ ಹಾಗೂ ಇತರೆ ಖಾದ್ಯ ತಯಾರಿಸುವ ಕಾರ್ಯದಲ್ಲಿಯೂ ನೆರವಾದರು. ಚಪಾತಿ ಕೂಡ ಲಟ್ಟಿಸಿ ಗಮನ ಸೆಳೆದರು. ನಂತರ ಸ್ಟೀಲ್ ಬಕೆಟ್ನಲ್ಲಿದ್ದ ಆಹಾರವನ್ನು ಸಾಲಿನಲ್ಲಿ ಕುಳಿತಿದ್ದ ಜನರಿಗೆ ಬಡಿಸಿದರು. ಇನ್ನು ಮಂಗಳವಾರ ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಸಲಿದ್ದು ನಾಳೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರು ಕಾಲಭೈರವ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?